एन्चेंटेड फूड रही थी यही मतलब ये थे एंचेंटेड कुदरे तरी दी थी फुल अना एन्चेंट आई थी या कणा इल बच कणी दिया इधो हाँ लक्षित सर्वो वन सर्वो मात्र सिगत इतना ओहो ये क्या वाटर हर्स हाय हेलो एल्लरिगू वेलकम स्वागत सुस्वागत नम्म इन्नोंदु माइंडक्राफ्ट एपिसोड गे ವೆಲ್ಕಮ್. ಇವತ್ತು ನಾವು ಏನ್ ಮಾಡಕ್ ಹೊರಟಿದೀವಿ ಅಂದ್ರೆ ನಮ್ಮ ಟೈಟಲ್ ತಂಬ್ನೇಲು ನೋಡ್ದಂಗೆ ಹುಲ್ದು ಫಾರ್ಮ್ ಮಾಡಕ್ ಹೊರಟಿದೀವಿ. ಆ ಹುಲ್ಲೆಲ್ಲ ಕಲರ್ ಕಲರ್ದು ಸಪ್ರೇಟ್ ಸಪ್ರೇಟ್ ಆಗಿ ಕಲೆಕ್ಟ್ ಆಗುತ್ತೆ, ಅದನ್ನೆಲ್ಲ ನಮ್ಮ ಸಾರ್ಟಿಂಗ್ ಇದಕ್ಕೆ ಲಿಂಕ್ ಮಾಡೋಣ ಅಂತ ಅಂದ್ಕೊಂಡಿದೀವಿ. ಇವತ್ತು ಈ ವಿಡಿಯೋಗೆ ಸ್ಪೆಷಲ್ ಆಗಿ ನಮ್ಮ ಒಬ್ಬರನ್ನ ಇನ್ವೈಟ್ ಮಾಡಿದೀವಿ, ನಮ್ಗೆ ಹೆಲ್ಪ್ ಮಾಡಲಿ ಅಂತ. ಅದು ದಟ್ ಈಸ್ ಅವರ್ ಪವನ್ ಬ್ರೋ. ಹೀಸ್ ರೈಟ್ ಹಿಯರ್. ನೋಡಿ ನೋಡಿ ನೋಡಿ, ಕುದುರೆಯಲ್ಲಿ ಬಂದರು ಆದರೂ ಕಾಣಿಸ್ತಾ ಇಲ್ಲ ಅವ್ರು ನಮಗೆ. ಅವ್ರನ್ನ ತೋರಿಸ್ತೀನಿ ನೋಡಿ, ಅವರ ಹಳೆ ಕುದುರೆ ಜೊತೆ ಹಿ ಇಸ್ ಬ್ಯಾಕ್. ಪವನ್ ಅಣ್ಣ ಅವರೇ ನಮಸ್ಕಾರ ನಮ್ಮ ವಿಡಿಯೋಗೆ. ನಮಸ್ಕಾರ. ನಮಸ್ತೆ 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 ನಮಸ್ತೆ. ಥ್ಯಾಂಕ್ ಯು, ನಮಸ್ತೆ. ನಮ್ಗೊಂದು ಚಾನ್ಸ್ ಕೊಟ್ಟಿದ್ದೀರ ನಿಮ್ಮ ವಿಡಿಯೋಲಿ. ಥ್ಯಾಂಕ್ ಯು ಸೋ ಮಚ್. ಹೋ 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 ಹೋ, ನೀವು ಬರೋದೇ ನಮ್ಮ ಅದೃಷ್ಟ. ಚಾನ್ಸಾ? ಬನ್ನಿ ಹೋಗೋಣ, ನಮ್ಮ ಇದಕ್ಕೆ ಹೋಗೋಣ. ಬನ್ನಿ, ಎಲ್ಲಿ ನಾವು ಲೊಕೇಶನ್ ನೋಡಿದೀವಲ್ಲ ಇದನ್ನ ಕರ್ಕೊಂಡು ಬನ್ನಿ. ಹೋಗೋಣ. ಬನ್ನಿ, ಯಾವ ಲೊಕೇಶನ್ ಒಂದು ಜಾಗ ಫಿಕ್ಸ್ ಮಾಡಿದೀವಿ, ಅದು ಯಾವ ಲೊಕೇಶನ್ ಅಲ್ಲಿ ಮಾಡ್ಬೇಕಂತ. ನಮ್ಮ ಸಾರ್ಟಿಂಗ್ ಸಿಸ್ಟಮ್ ಇದಕ್ಕೆ ಹತ್ರ ಇರಬೇಕದು, ಏನಕಂದ್ರೆ ಒಂದು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಡ್ಬೋದು ಬೇಗ ಬೇಗನೆ. ನೋಡಿ ಇಲ್ಲಿ ಇದೆಯಲ್ಲ, ಇದ್ರ ಹಿಂದೆ ಡಿಸೈಡ್ ಮಾಡಿದೀವಿ ಮಾಡೋಣ ಅಂತ. ಇಲ್ಲಿ ಈ ಬ್ಯಾಕ್ ಸೈಡ್ ಅಲ್ಲಿ ಏರಿಯಾದಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಓಕೆ ಗಾಯ್ಸ್, ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಈ ಏರಿಯಾನ ಕ್ಲಿಯರ್ ಮಾಡ್ಬೇಕು ಫಸ್ಟ್. ಈ ಏರಿಯಾನ ಕ್ಲಿಯರ್ ಮಾಡಿ ಚೆನ್ನಾಗೆ ಒಂದು ನೈಸ್ ಪ್ಲಾಟ್ಫಾರ್ಮ್ ಒಂದು ಯಾವ ಲೆವೆಲ್ಗೆ ಮಾಡೋಣ ಅಂದ್ರೆ ಯಾವ ಲೆವೆಲ್ ಕರೆಕ್ಟ್ ಆಗಿರುತ್ತೆ. ಐ ಥಿಂಕ್ ಇದ್ರು ಇದಕ್ಕಿನ್ನ ಒಂದು ಕೆಳಗಡೆ ಇರಬೇಕು ಲೇಯರ್. ಈ ಲೆವೆಲ್ ಆದ್ರೆ ಕರೆಕ್ಟ್ ಆಗಿರುತ್ತೆ ಅನ್ಕೊಂತೀನಿ. ಹಾ, ಈ ಲೆವೆಲ್ ಆದ್ರೆ ಕರೆಕ್ಟ್ ಆಗಿರುತ್ತೆ. ಇಷ್ಟ ಲೆವೆಲ್ಗೆ ಡಿಗ್ ಮಾಡೋಣ. ನಾವು ಎಲ್ಲಿ ಸ್ಟಾರ್ಟ್ ಮಾಡೋದಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿಂದ ಈ ಸೈಡಿಗೆ ಬನ್ನಿ, ಡಿಗ್ ಮಾಡ್ಕೊಂಡು ಹೋಗೋಣ. ನೋಡಿ ನಂದು ಎಷ್ಟು ಫಾಸ್ಟ್ ಐತೆ. ನಿಮಗೂ ಎಂಚಾಂಟ್ಮೆಂಟ್ ಮಾಡ್ಕೊಂಡು, ನಾನು ಎಂಚಾಂಟ್ ಮಾಡ್ಕೊಡ್ತೀನಿ ಬಿಡಿ, ನಾನು ಮಾಡ್ಕೊಡ್ತೀನಿ ನೆಕ್ಸ್ಟ್. ಅವತ್ತು ನಾವು ಮಾಡಿ ಹೋಗ್ಬೇಕು. ಓ, ಅಂತದೆಲ್ಲ ಇಲ್ಲ ನಂದು. ಇವಾಗ ಇಲ್ಲೋಡಿ, ಇಲ್ಲಿ ಬೀಕನ್ ಹಾಕಿದೀವಲ್ಲ ಅದಕ್ಕೋಸ್ಕರ ನಾನ್ದ್ರಲ್ಲಿ ಓಡಿದ್ರೆ 3 ಬ್ಲಾಕ್ ಹೋಗುತ್ತೆ. ನಾರ್ಮಲ್ ಆಗಿ ನಂದು ಇದರಲ್ಲಿ ಓಡಿದ್ರೆ 2 ಬ್ಲಾಕ್ ಹೋಗುತ್ತೆ. ಓಕೆ ಗಾಯ್ಸ್, ಇದನ್ನ ಎಲ್ಲ ಕ್ಲಿಯರ್ ಮಾಡಿ ಮುಂದೆ ಸಿಗ್ತೀನಿ. ಓಕೆ ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ನಾನು ನಮ್ಮ ಪವನ್ ಅಣ್ಣ ಸೇರ್ಕೊಂಡು ಪೂರ್ತಿ ಇಷ್ಟು ಕ್ಲಿಯರ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ನಮಗೆ ಎಷ್ಟು ಶೀಪ್ ಇದಾವೆ ಗೊತ್ತಿಲ್ಲ. ಪವನ್ ಅಣ್ಣವ್ರು ಇವು ಎಂತೆಂತ ಟ್ರಿಕ್ಸ್ ಮಾಡ್ತಾ ಇದಾರೆ ಇಲ್ಲಿ. ಎಲ್ಲಾರು ಬಾಲ್ ತಗೊಂಡ್ ಜಿಗಲ್ ಮಾಡಿದ್ರೆ ಇವ್ರು ಡರ್ ತಗೊಂಡ್ರೆ ಅಲ್ಲೋಡಿ ಅದ್ದು ಅದ್ದು ಅಪ್ಪ, ಒಂದಲ್ಲ ಎರಡಲ್ಲ. ಇವಾಗ ಏನ್ ಮಾಡೋಣ ಅಂದ್ರೆ ನಾವು ಇವಾಗ ಶೀಪ್ ಎಷ್ಟಿದೆ ಲೆಕ್ಕ ಹಾಕೊಂಬರೋಣ. ಯಾವ ಯಾವ ಕಲರ್ ಇದೆ ಅಷ್ಟು ದೊಡ್ಡದ್ ಮಾಡ್ಬೇಕು ನಾವು. ಯಾವ್ದಿದೆ ಲೆಕ್ಕ ಹಾಕೊಂಬರೋಣ. ಬನ್ನಿ ಹೋಗಿ ಬನ್ನಿ ಪೋಂದ್ರು, ಲೆಟ್ಸ್ ಗೋ. ಲೈನ್ ಬಂದ್ರು ಒಬ್ಬೊಬ್ರೆ ಬನ್ನಿ ಕೌಂಟ್ ಮಾಡೋಣ. ಅವ್ರು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಲೈನ್ ಲೈನ್. 1 2 3 4 5 6 7 8 8 ಇದೆ. 8 ಕಲರ್? ಓಕೆ, ನಾವು ಒಂದು 10 ಮಾಡೋಣ. ಬನ್ನಿ, ನಮಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತಗೊಂಡು ಹೋಗೋಣ. ಇದನ್ನ ಮಾಡಕ್ಕೆ ಬೇಕಿರುವ ಸಾಮಗ್ರಿಗಳು ಏನಂದ್ರೆ ಒಂದು ಅಷ್ಟು ಒಂದು ಅಷ್ಟು ಹಾಪರ್. ನೀವು ಇಟ್ಕೊಂತೀರಾ ಹಾಪರ್ನ? ರೈಲ್ ಇಟ್ಕೊಂತೀನಿ. ಹಾಪರ್ ವಿತ್ ಇದ್ದಿದೆ ನೋಡಿ, ಅದನ್ನ ಇಟ್ಕೊಳ್ಳಿ. ಮತ್ತೆ ಅಬ್ಸರ್ವರ್, ಡಿಸ್ಪೆನ್ಸರು, ಒಂದ್ ಸ್ವಲ್ಪ ಕಾರ್ಟು, ಒಂದ್ ಸ್ವಲ್ಪ ಹಾಪರು, ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಆಗ್ಲೇ. ಓಕೆ, ಮತ್ತೆ ಇನ್ನೇನ್ ಬೇಕಾಗುತ್ತೆ? ಈ ಗ್ಲಾಸ್ ಬೇಕು. ಗ್ಲಾಸ್ ನನ್ನ ಕಬೋರ್ಡ್ ಇಲ್ಲಿದೆ. ಗ್ಲಾಸ್ದು ಇಲ್ಲಿದೆ. ಗ್ಲಾಸ್ ಒಂದು 2 ಸ್ಟ್ಯಾಕು ಸಾಕನ್ಸುತ್ತೆ. ಗ್ಲಾಸು ಒಂದ್ ಸ್ವಲ್ಪ ಬಿಲ್ಡಿಂಗ್ ಬ್ಲಾಕ್ಸ್ ಬೇಕು. ಇದು ಸ್ಮೂತ್ ಸ್ಟೋನ್ ತಗೊಂಡೋಗೋಣ. ಸ್ಮೂತ್ ಸ್ಟೋನ್ ನೀವು ಇದೇನ್ ಮಾಡಿಲ್ಲ. ಫಸ್ಟ್ ಡಿಸ್ಪೆನ್ಸರ್ ತಗೋಬೇಕು. ಡಿಸ್ಪೆನ್ಸರು ತಗೊಂಡು ಈಗ ಒಂದ್ ಸ್ವಲ್ಪ ಗ್ಯಾಪ್ ಬಿಡೋಣ. ನಾವು ಇಲ್ಲಿಂದ ಶುರು ಮಾಡುಮ, ಇಲ್ಲಿಂದ ಮಾಡೋಣ. ಇಲ್ಲಿದೆ, ಇಲ್ಲಿದೆಯಾ? ಓಕೆ, ಇಲ್ಲಿಂದ ಶುರು ಮಾಡೋಣ. ಓಕೆ, 1 2 3 4 ಐದಿದಾವೆ, ಇನ್ನ 15 ಮಾಡೋಣ.
ಓಕೆ ಅಬ್ಸರ್ವರ್ನ ಇವಾಗ ಏನು ಮಾಡಬೇಕಂದ್ರೆ ಇದ್ರ ಹಿಂದೆ ಹೋಗ್ಬೇಕು, ಇವೆರಡನ್ನ ಹೊಡಿಬೇಕು, ಎರಡನ್ನಲ್ಲ ಇದು ಒಂದು ಇವೆರಡನ್ನ ಹೊಡಿಬೇಕು, ಸಾರಿ ಇದು ಇವೆರಡನ್ನ ಹೊಡೆದು ಇದ್ರ ಕೆಳಗಡೆ ಅಬ್ಸರ್ವರ್ ಹಾಕ್ಬೇಕು, ಇದ್ರ ಕೆಳಗಡೆ ಈ ಇದು ಪಾಯಿಂಟ್ ಮಾಡಿ ಹಿಂಗೆ ಹಾಕ್ಬೇಕು, ಈ ರೆಡ್ ಡಾಟ್ ನಮಗೆ ಕಾಣಿಸ್ಕೋಬೇಕು. ಓಕೆನಾ, ಅದೇ ಥರ ಇವನ್ನೆಲ್ಲ ಹೊಡೆದ್ ಬಿಡಿ ಬ್ರೋ ಈ ಥರ. ಈ ಮಿಕ್ಕಿದ ಬ್ಲಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಬ್ರೋ. ರೆಡ್ ಸ್ಟೋನ್ ಕೊಡಿ ಇವಾಗ, ನೋಡಿ ರೆಡ್ ಸ್ಟೋನ್ ಬಾಪ ನಿಮ್ಮತ್ತಾಗೆ ಹೋಗುತ್ತೆ ಅಂತೆ ಅದು. ಕೊಡಿ ಬ್ರೋ. ಯಾಕೆ ಬ್ರೋ ಹಿಂಗೆ ಕೊಟ್ಟ, ಹಿಂಗೆ ಕೊಟ್ಟ ಹಂಗೆ ಹಂಗೆ ಹೋದ್ರು ತಗೊಂಡು. ಓಕೆ ಇವಾಗ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಇದ್ರ ಹಿಂದಕ್ಕೆ ಹಾಕ್ಬೇಕು, ಎಲ್ಲ ಇದ್ರ ಹಿಂದಕ್ಕೆ ಎಕ್ಸಾಕ್ಟ್ ಆಗಿ ಹಿಂದಕ್ಕೆ ಹಾಕ್ರಿ. ಇನ್ ಕನೆಕ್ಟ್ ಏನ್ ಮಾಡೋದ್ ಬೇಕಿಲ್ಲ, ಎಕ್ಸಾಕ್ಟ್ ಆಗಿ ಇದ್ರ ಹಿಂದಕ್ಕೆ ಹಾಕಿ ಹಿಂಗ್ ಹಾಕಿದ್ರೆ ಮುಗ್ದೋಯ್ತು. ನೆಕ್ಸ್ಟ್ ಇದ್ರ ಕೆಳಗಡೆ ಹೋಗ್ಬೇಕು ಇವಾಗ ನಾವು. ಒಂದು ಎಲ್ಲಾದ್ರೂ ತೆಗಿರಿ, ಇಷ್ಟು ಕೆಳಗಡೆ ತೆಗಿರಿ. ಓಕೆ ಇದ್ರ ಕೆಳಗಡೆ ಹೋಗ್ಬೇಕು ಇವಾಗ. ಬ್ಲಾಕ್ಸ್ ಇದೆ ಎಷ್ಟು, ಒಂದು 3 ಲೇಯರ್ಸ್ ಕೆಳಗಡೆ ಬನ್ನಿ, ಅದಾದ್ಮೇಲೆ ಈ ಸೈಡ್ ಡಿಗ್ಗಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಸೈಡ್ ಇಂದ ಒಂದು 5 ತೆಗಿರಿ. ನೋಡ್ತಾ ಇದ್ದೀರಾ ಇಷ್ಟು ತೆಗ್ದಿದ್ದೀನಿ, ಇದ್ರ ಕರೆಕ್ಟ್ ಆಗಿ ಕೆಳಗಡೆ ಎಷ್ಟಿದಾವೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದು ಕಾಣಿಸ್ಬೇಕು ಎಷ್ಟಿದೆಯೋ ಅಷ್ಟು ತೆಗೆದ್ಬಿಡಿ. ಅದಾದ್ಮೇಲೆ ಚೆಸ್ಟ್ ತಗೊಳ್ಳಿ. ಏನ್ ಮಾಡೋಣ ಅಂದ್ರೆ ಇವಾಗ ಇದನ್ನ ತಗೋಬೇಕು, ಈ ಬ್ಲಾ ಇದು ಚೆಸ್ಟ್ ಇದು ಕರೆಕ್ಟ್ ಆಗಿ ಇದು ಎಕ್ಸಾಕ್ಟ್ ಕೆಳಗಡೆ ಕೂರಿಸ್ಬೇಕು. ನಾವು ಈ ಸೈಡ್ ಇಂದ ಕೂರಿಸೋಣ, ಎರಡೆರಡು ಚೆಸ್ಟ್ ಅಂತ ನಾವು ಬೇಕಲ್ಲ, ಎರಡು ಚೆಸ್ಟ್ ಬೇಕು ನಮಗೆ, ಎರಡೆರಡು ಕೂರಿಸೋಣ ಹೀಗೆ. ಓಕೆನಾ, ಕರೆಕ್ಟ್ ಆಗಿ ಇದು ಎಕ್ಸಾಕ್ಟ್ ಇದ್ರ ಕೆಳಗಡೆ ಇರಬೇಕು. ಅದಾದ್ಮೇಲೆ ಇಲ್ಲಿ ಬನ್ನಿ, ಹಿಂಗ್ ಕೂರಿಸಿ. ಓಕೆ ಸೇಮ್ ಇಲ್ಲಿ ಓಕೆನಾ, ಈ ತರ ಡಬಲ್ ಮಾಡೋದು ನಿಮ್ ಇಷ್ಟ, ನೀವು ಎಷ್ಟಾದ್ರೂ ಮಾಡ್ಕೋಬಹುದು, ಅದು ನಿಮ್ ನಿಮಗ್ ಬಿಟ್ಟಿದ್ದು. ಅದಾದ್ಮೇಲೆ ಇದಕ್ಕೆ ಹಾಪರ್ಸ್ ಕನೆಕ್ಟ್ ಮಾಡ್ಬೇಕು ಇದ್ರ ಇಲ್ಲಿಗೆ, ಇದಕ್ಕೆ ಈ ಸೈಡ್ ಇಂದ. ಈ ಪಾಯಿಂಟ್ ಈ ಕಡೆ ಆಗಿರ್ಬೇಕು, ಎಲ್ಲದಕ್ಕೂ ಹಾಪರ್ಸ್ ಕನೆಕ್ಟ್ ಮಾಡಿ ಹಿಂಗೆ. ನಮ್ಮ ಪವನ್ ಅಣ್ಣವರು ಹೋದ್ರು ಹೋದ್ರು ಟಾರ್ಚ್ ಏನ್ ಮಾಡ್ತಾ ಇದಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗೊತ್ತಿಲ್ಲ. ಪವನ್ ಅಣ್ಣರೇ ಟಾರ್ಚ್ ಸಿಗ್ಲಿಲ್ಲ, ಟಾರ್ಚು ಕಾಣಿ ಆಗಿದೆಯಾ? ನೋಡ್ಕೊಂಡು ಬರ್ತಾ ಇದ್ದೀನಿ. ಓಕೆ 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 ನಾ ಅದು ಓಕೆ. ಅದಾದ್ಮೇಲೆ ಅವ್ರು ಟಾರ್ಚ್ ಹಿಡ್ಕೊಂಡು ಬರ್ಸ ಮಾಡ್ಬೇಡ. ಇದನ್ನ ರೈಲ್ವೆ ಟ್ರ್ಯಾಕ್ನ ಹಿಂಗೆ ಈ ಸೈಡ್ ಹಿಂಗೆ ಹಾಕ್ಬೇಕು ನೋಡಿ, ಈ ಸೈಡ್ ಫೇಸಿಂಗು. ನೋಡಿ ಇಷ್ಟಾಯ್ತು. ನಮ್ಮ ಇವ್ರ ಹತ್ರ ಮೈಂಡ್ ಕಾರ್ಟ್ ಇದೆ, ನಮ್ಮ ಪವನ್ ಬ್ರೋ ಹತ್ರ, ಅವ್ರು ಬಂದ್ರೆ ಮೈಂಡ್ ಕಾರ್ಟ್ ಇಸ್ಕೋಬೋದು, ಬಂದಿದಾರಲ್ಲ. ಬನ್ನಿ ಪವನ್ ಬ್ರೋ, ನಮಗೆ ಮೈಂಡ್ ಕಾರ್ಟ್ ಅನ್ನು ಕೊಡುವ ಸಮಯ. ನೀವ್ ಹಾಕಿ, ನೀವೇ ಹಾಕಿ ಅದ್ರ ಮೇಲ್ಗಡೆ. ಹಿಂದೆ ಹಾಕ್ಬಿಡಿ, ಹಿಂದೆ ಹಾಕ್ಬಿಡಿ, ಹಿಂದೆ ಕ್ಲೋಸ್ ಮಾಡ್ಬಿಡ್ತೀನಿ, ಮುಂದೆ ಮಾತ್ರ ಸಾಕು. ಇವಾಗ ಮೈಂಡ್ ಕಾರ್ಟ್ ಹಾಕ್ಬಿಡಿ, ಆಮೇಲೆ ಟಾರ್ಚ್ ಹಾಕೋಣ. ನೋಡಿ ಪವನ್ ಬ್ರೋ ಹಾಕಿ ತೋರಿಸ್ತಾರೆ, ನಾನು ಒಂದು ಹಾಕಿ ತೋರಿಸ್ತೀನಿ, ಮಿಕ್ಕಿದ್ ಪವನ್ ಬ್ರೋ ಹಾಕ್ತಾರೆ. ಹಾಕ್ಬಿಡಿ ನೀವು ಮಿಕ್ಕಿದ್ದು. ನೋಡಿ ಗೈಸ್, ಇದ್ರ ಮೇಲ್ಗಡೆ ಹಿಂಗೆ ಹಿಂಗೆ ಕೂರಿಸ್ಬೇಕಷ್ಟೇ. ಇದು ಏನು ಮೆಕ್ಯಾನಿಸಮ್ ಅಂದರೆ, ಬನ್ನಿ ನಿಮಗೆ ಪವನ್ ಬ್ರೋ ಅಷ್ಟೊತ್ತಿಗೆ ಹಾಕಿರ್ತಾರೆ ಅನ್ಸುತ್ತೆ. ಇದು ಏನು ಮೆಕ್ಯಾನಿಸಮ್ ಅಂದರೆ, ಇಲ್ಲಿ ನಾವು ಕುರಿ ಬಿಟ್ಟಿರ್ತೀವಿ, ಇದು ಸೆನ್ಸರು ಇಲ್ಲಿ ಇದಿರುತ್ತಲ್ಲ, ಆ ಗ್ರಾಸ್ ತಿಂದಿದ ತಕ್ಷಣ ಆ ಕುರಿ ಅದು ಆನ್ ಆಗಿಬಿಡುತ್ತೆ. ಆನ್ ಆಗಿದ ತಕ್ಷಣ ಇದ್ರೊಳಗಡೆ ನಾವು ಕತ್ತರಿ ಹಾಕ್ಬೇಕು, ಇಲ್ಲಿದೆ ನೋಡಿ ಶೇರು ಶೀರ್ಸ್ ಅಂತ ಇದೆಯಲ್ಲ, ಇದನ್ನ ಹಾಕ್ಬೇಕು ಇದ್ರ ಒಳಗಡೆ, ಅದು ಕಟ್ ಮಾಡಿ ಕೆಳಗಡೆ ಕಳಿಸುತ್ತೆ ಹಂಗೆ. ದಟ್ ಈಸ್ ದ ಮೆಕ್ಯಾನಿಸಮ್, ಇನ್ನೇನು ಇಲ್ಲ, ಈಸಿ. ಒಂದು ಮೈಂಡ್ ಶಾಫ್ಟ್ ಕಮ್ಮಿ ಬಿದ್ದಿತ್ತು, ಅದು ಮಾಡ್ಕೊಂಬಂದ್ವಿ, ಮತ್ತೆ ಶೇರು ಮಾಡ್ಕೊಂಬಂದ್ವಿ ಅದ್ರ ಜೊತೆ ತಾನೆ. ಇದನ್ನ ಇಲ್ಲ ಹಾಕೋಣ. ಇದಾದ್ಮೇಲೆ ಇಲ್ಲಿ ಡರ್ಟ್ ಫಿಲ್ ಮಾಡ್ಬೇಕು ಇವಾಗ. ಇದು ಏನಕ್ಕೂ ಇದು ಬೇಡ, ಸಾಕು ಇಷ್ಟೇ. ಇದಕ್ಕೇನು ಡರ್ಟು ಡರ್ಟ್ ಇದೆಯಾ ನಿಮ್ಮ ಹತ್ರ? ಅಲ್ಲೇ ಬಿಟ್ಟು ಬಂದ್ರ ಎಲ್ಲ? ಎಲ್ಲ ಎಲ್ಲ ಅಲ್ಲೇ ಬಿಟ್ಟು ತಗೊಂಬರ್ತೀರಾ ಡರ್ಟ್ನ? ನೋಡಿ ಈ ತರ ಅರೇಂಜ್ ಮಾಡ್ಬೇಕು. ಈಗ 9 ಹಾಕ್ಬೇಕು ಇದ್ರ ಒಳಗಡೆ, ಎಷ್ಟು ಹಾಕಿದ್ದಾರೆ, ಇದು 2 ಸ್ಟ್ಯಾಕ್ ಹಾಕಿದ್ದಾರೆ, ಇದಕ್ಕೂ ಹಾಕಿದ್ದಾರೆ, ಇದಕ್ಕೆ ಕಮ್ಮಿ ಆಗಿದೆ, ಇಲ್ಲಿಂದ ಹಾಕೊಂಡು ಹೋಗೋಣ. ಇವೆಲ್ಲ ಫುಲ್ ತುಂಬಿಸ್ಬೇಕು. ಏನಕ್ಕೆ ಇಷ್ಟು ತುಂಬಿಸ್ತಾ ಇದೀವಿ ಅಂದ್ರೆ, ಒಂದು ಸ್ವಲ್ಪ ದಿನ ಆದ್ಮೇಲೆ ಡ್ಯಾಮೇಜ್ ಆಗ್ತಾವೆ ಇವು, ಅದಕ್ಕೆ ಜಾಸ್ತಿ ಜಾಸ್ತಿ ಇರಬೇಕು. ಒಂದೊಂದು ಕಟ್ಟಿಗೆ ಒಂದು ಡ್ಯಾಮೇಜ್ ಆಗ್ತಾವಲ್ಲ ಹಂಗೆ. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಹತ್ರ ಬಿಲ್ಡಿಂಗ್ ಬ್ಲಾಕ್ಸ್ ತಂದಿದ್ವಿ ತಾನೆ, ಒಂದು ಸ್ಮೂತ್ ಸ್ಟೋನು. ಇವಾಗ ಈ ಸ್ಮೂತ್ ಸ್ಟೋನು ವಿತ್ ಸ್ಮೂತ್ ಸ್ಟೋನ್ ಇದ್ರ ಮೇಲ್ಗಡೆ ಹಾಕ್ಬೇಕು ಈ ತರ.
ಯಾವ್ದಾದ್ರು ಸ್ಟೋನ್ ಹಾಕಿ, ಒಟ್ಟಿಗೆ ಸ್ಟೋನ್ ಇರಬೇಕು ನಿಮ್ಮ ಹತ್ರ ಅಷ್ಟೇ. ಈ ತರ ಹಾಕಿ, ಅದಾದ್ಮೇಲೆ ಇಲ್ಲಿ ಈ ಡಯಾಗ್ನಲ್ ಅಲ್ಲಿ ಹಿಂಗೆ ಎರಡು ಪ್ಲೇಸ್ ಮಾಡಿ, ಇದ್ರ ಮುಂದೆ ಓಕೆನಾ, ಈ ತರ ಮುಂದೆ ಪ್ಲೇಸ್ ಮಾಡ್ಕೊಂಡು ಹೋಗಿ. ಇಲ್ಲಿಗೆ ಇಷ್ಟು ಮುಗೀತು. ಇವಾಗ ನಾವು ಏನು ಮಾಡ್ಬೇಕಂದ್ರೆ, ಇವಾಗ ಕುರಿ ಕರ್ಕೊಂಬರ್ಬೇಕು, ಕುರಿ ಇಸ್ ದ ಮೇನ್ ಥಿಂಗ್. ಮತ್ತೆ ಇದೆಲ್ಲ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಬೇಕು, ಇದು ಲೈಕ್ ಚೆಸ್ಟ್ ಇದೆಲ್ಲ ಕೆಳಗಡೆ ಇಂಟೀರಿಯರ್ಸ್ ಎಲ್ಲ ರೆಡಿ ಮಾಡೋಣ. ಇವಾಗ ನಮಗೆ ಕುರಿ ಕರ್ಕೊಂಬರೋದು ಇದು ಮೇನ್ ಥಿಂಗ್. ಮೇಲೆ ಬರ್ತೀರಾ ಬ್ರೋ, ಕುರಿ ಕರ್ಕೊಂಬರೋಣ ಹೋಗಿ. ಶೇರ್ ಎಲ್ಲ ಆಯ್ತು. ಹಾಂ, ಶೇರ್ ಎಲ್ಲ ಆಯ್ತಾ, ಕಂಪ್ಲೀಟ್ ಆಗಿದೆ. ಇದನ್ನ ಒಂದು ಒಂದು ಸ್ವಲ್ಪ ತುಕ್ಲು. ಓಕೆ ಬನ್ನಿ, ಹೋಗೋಣ. ನಾವು ಇವಾಗ ಮೇನ್ ಇವಾಗ ಕುರಿ ಕರ್ಕೊಂಬರ್ಬೇಕು. ಮತ್ತೆ ಕುರಿಗಿಂತ ಮುಂಚೆ ಊಟ ಬೇಕು ನನಗೆ, ಎಲ್ಲ ಮನೇಲಿ ಇಟ್ಟಿದ್ದೀನಿ, ಊಟ ತಿನ್ಬೇಕು. ಹೋಗಿ. ನೋಡಿ ಇದೆಯಾ ಬ್ರೋ, ಸೀದೋಗಿದ್ಯಾ, ಏನಿದು? ಇದು ಕುಕ್ ಮಾಡಿದ್ದೀನಿ, ಬೆಳಗ್ಗೆ ಮಾಡ್ಕೊಂಡೆ. ಓ, ನಾನು ಸೀದೋಗಿದೆ ಅಂತ ನೋಡಿ. ಅದಕ್ಕೆ ದಾರ ಮಾಡ್ಕೋಬೇಕಲ್ಲ, ರೋಪ್. ದಾರ ಮಾಡೋಕ್ ಬರಲ್ಲ, ಸಿಕ್ಕಿರೋ ಇದಾವೆ ಅಲ್ಲೇ ಎಲ್ಲಾದರೂ ನೋಡಿ, ಮನೇಲಿ ಇರ್ತವೆ ಒಳಗಡೆ. ಬನ್ನಿ, ಯಾರ್ಯಾರು ಕರ್ಕೊಂಡೋಗೋಣ? ಫಸ್ಟು ಫಸ್ಟು ಬ್ಲ್ಯಾಕು, ನೀವು ಬ್ಲ್ಯಾಕು, ನಾನು ವೈಟು. ಓಕೆ, ನೀವು ಗೇಟ್ ತೆಗಿರಿ, ನಾನು ಹೊರಗಡೆ ಇಳಿತೀನಿ. ಮುಚ್ಚಿ 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 ಮುಚ್ಚಿ. ಓ, ನಾನು ಇಲ್ಲಿ ಕಟ್ ಆಗಿದೆ ಅಂತೆ. ಬನ್ನಿ ಗಾಯ್, ಲೆಟ್ಸ್ ಗೋ, ಕಮ್ ಆನ್. ಬರೇ ಇವಾಗ ಎಂಟ್ರ್ ಪರ್ಲ್ ಹಾಕಿದ್ರೆ ಅವಳು ಟಿಪಿ ಹಾಕ್ತಾಳ? ಇಲ್ಲ ಬ್ರೋ, ಕಿತ್ತೋಯ್ತು ನಿಮ್ ದಾರ, ಓಡ್ತಾ ಇದೀರ ನಿಧಾನಕ್ಕೆ ಹೋಗಿ, ಇಲ್ಲಿ ಕಿತ್ತೋಯ್ತು. ಬನ್ನಿ ಬ್ರೋ, ಏನೊಂದು ಐಡಿಯಾ ಮಾಡ್ಬೋದು ಗೊತ್ತಾ, ಎರಡೆರಡು ಕರ್ಕೊಂಬರ್ಬೋದು. ಇನ್ನ ಲೆಡ್ ಇದ್ರೆ ಹುಡ್ಕಣ, ಎರಡೆರಡು ಅಟ್ ಎ ಟೈಮ್ ಕರ್ಕೊಂಬರ್ಬೋದು. ಯಾವ್ದು ಬ್ರೋ ಸ್ಲೋ? ಇದು ದಾರ ಹೆಂಗಿರ್ಬೇಕು, ರಪ್ಪ ರಪ್ಪ ಅಂತ ಬರ್ತಾ ಇರ್ಬೇಕು. ಎಳ್ದು ಬಿಸಾಕ್ತಿರ್ತೀರಿ, ಆಮೇಲೆ ಕುತ್ತಿಗೆ ಸಿಗಾಕೊಂಡು ಸತ್ತು ಇಲ್ಲೇ ಚಾಪ್ಸ್ ಅದಾವಂತ ದಾರ ಅಷ್ಟೊಂದು ಫ್ಲೆಕ್ಸಿಬಲ್ ಕೊಟ್ಟಿಲ್ಲ. ಏ ಅದು ಬಾಟ್ ಶೇಪ್ ಇದು. ಬ್ರೋ, ನಾನು ನಿಧಾನಕ್ಕೆ ಕರ್ಕೊಂಬರ್ತೇನೆ, ನಿಧಾನಕ್ಕೆ ಕರ್ಕೊಂಬಂದೇ ಫಾಸ್ಟ್ ಆಗಿ ಬರ್ತಾ ಇದ್ದೀನಿ ನಾನು. ಇವಾಗ ಬ್ರೋ, ಇದು ಕಟ್ ಹಾಕಕ್ಕೆ ಏನಾದ್ರು ಒಂದು ಇದು ಫೆನ್ಸ್ ಏನಾದ್ರು ಇದೆಯಾ? ನೀವೇನು ಇಟ್ಟಿರಲ್ಲ ಬಿಡಿ, ಇದ್ನಿಟ್ಕೊಳ್ಳಿ ನೀವು. ಇಲ್ಲಿದೆಯಲ್ಲ, ಇಲ್ಲಿ ಕಟ್ಟಾಕಿ, ನಾನು ಇಲ್ಲಿ ಕಟ್ಟಾಕಿ, ಅಲ್ಲಿ ಇದೆಯಾ? ಓಕೆ, ಈ ಫೆನ್ಸಿ ಕಟ್ಟಾಕಿ ಇಲ್ಲಿದ್ದಲ್ಲ. ಓ, ಅಲ್ಲಿ ಇದೆಯಲ್ಲ. ಯಾವ್ತರ ಎಷ್ಟು ಇಟ್ಕೊಂಡ್ ಮಾಡ್ಬೇಕು, ಎಷ್ಟು ಕಟ್ ಹಾಕ್ಬೇಕು ಆತರ? ಈ ತರ ಇವಾಗ ಫಸ್ಟ್ ಒಳಗಡೆ ಸೇರ್ಸೋಣ, ಬನ್ನಿ ಒಂದೊಂದೇ. ಫಿಶ್ ನಾನು ಯಾಕೆ ಇಲ್ಲಿ ಬಿದ್ದೆ? ಅಲ್ಲೊಂದು ಏನೋ ಸ್ಟೇರ್ ಕೇಸ್ ಮಾಡ್ಬೇಕು, ಅಲ್ಲೂ ಅಂತ ಅಲ್ಲಿ ಬಿದ್ರೆ ಎದಡಕ್ ಆಗ್ತಿಲ್ಲ, ಅದೇ ಅದೊಂದು ರೆಡಿ ಮಾಡ್ಕೊಬರ್ತಾ. ಹಾ ಬನ್ನಿ, ನಾನು ನೀವ್ ಹಿಂದೆಯಿಂದ ತಳ್ಳಿ, ನಾನು ಕರ್ಕೊಂಡು ಹೋಗ್ತೀನಿ ಇದನ್ನ. ನಾವು ಇದನ್ನ ವೀಟ್ ಇಟ್ಕೊಂಡು ಹೋಗ್ಬಿಟ್ರೆ ಆಗತ್ತೆ, ಬರುತ್ತೆ. ಆಮೇಲೆ ನಾನೇ ಬರೋ, ಆಮೇಲೆ ನಾನೇ ಟ್ರ್ಯಾಪ್ ಆದೇನು ಅಲ್ಲಿ ಹೋಗಿ. ನೆಕ್ಸ್ಟ್ ಒನ್ ಬೈ ಒನ್. ಏ ಯಾವ್ದು ಗುರು, ಇರಿ ಒಂದ್ ಸ್ವಲ್ಪ ಅಗ್ಲ ಮಾಡೋಣ. ಇದ್ ಎರಡ್ ಪ್ಲಾಟ್ಫಾರ್ಮ್ ಇಲ್ಲಿ ಕೆಳಗಡೆ ಎರಡ್ ಹಾಕಿ. ಏ ಸೈಡ್ ಬಾ, ಬಾ ಇಲ್ಲಿ ಕಡೆ ಬಾ, ನಾನ್ ನನ್ನ ಬೀಳಿಸ್ತಂತೆ ಇದು. ಬಾ ಇಲ್ಲಿ ಬಾ, ಬಾ ಇವಾಗ ಹತ್ ಬಾ, ಬಾ ಗುರು ಹತ್ ಬಾ, ಇಲ್ಲಿ ಹತ್ತು ಗುರು, ನಾನೇ ಬೀಳ್ತಾ ಇದ್ದೀನಿ ಅವಾಗಿಂದ. ಬಾ, ಯಾವ್ದು ಬ್ರೋ ಇವು? ಒಂದ್ ಕರೆಕ್ಟ್ ಆಗಿ ಬರ್ತಾ ಇದೆ, ನಿಮ್ದು ಗಾಂಚಲಿ ಮಾಡ್ತಾ ಇದೆ ಈ ಕಡೆ ಸ್ವಲ್ಪ. ಇದು ನಿಮ್ದು ಕರ್ಕೊಂಬಂದಿದ್ದ, ಅದಕ್ಕೆ ಗಾಂಚಲಿ ಮಾಡ್ತಾ ಇದೆ. ಬಾರ ಬಾರ, ಅದು ಅದು ಇರಿ, ನಾನ್ ತಳ್ತೀನಿ ಹಿಂದೆಯಿಂದ, ನಡಿ ನಾನ್ ತಳ್ತೀನಿ ಇರಿ ಅವ್ರ ಒಳಗಡೆ ನಡಿ ಬ್ರೋ. ಅವ್ರಾಗ್ಬಿಟ್ರಂತೆ, ಅದ್ ಕೆಳಗಡೆ ಇರುತ್ತೆ ಬಿಡಿ ಬಾಕ್ಸ್ ಆಗಿ. ಅದು ಓ ಮೈ ಗಾಡ್, ಎರಡಾಯ್ತು ಫೈನಲ್.
Sabaos! Let's go. ಗೈ ಇದೇ ತರ ನೀವು ಎಷ್ಟು ಕುರಿ ಎಷ್ಟು ಕುರಿ ಹೇಳಿ ಆಲ್ಮೋಸ್ಟ್ 15 ಕುರಿ ಹಾಕ್ಬೇಕು. ನಾವು ಇವಾಗ 15 ಕುರಿ ಹಾಕಿ ನಿಮಗೆ ಸಿಗ್ತೀವಿ. ಓಕೆ 2 hours later. ಓಕೆ ಗೈಸ್, ಫೈನಲಿ ನೋಡ್ತಾ ಇದ್ದೀರಾ ಎಲ್ಲ ಕುರಿಗಳನ್ನೂ ಅದ್ರ ಡೆನ್ನಿಗೆ ಹಾಕಿದ್ದೀವಿ ಒಳಗಡೆ. ಹಾಲೆ ಎಷ್ಟೊಂದು ಕುರಿಗಳದು ಹಾಲೆ ಸ್ಕಿನ್ ಔಟ್ ಆಗಿಬಿಟ್ಟೈತೆ, ಚರ್ಮ ತೆಗೆದಿದ್ದಾರೆ. ನೋಡೋಣ ಬನ್ನಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲೈಟ್ ಗ್ರೇ ಹುಲ್ ಕಲೆಕ್ಟ್ ಆಗಿದೆ, ಇಲ್ಲಿ ಬ್ಲ್ಯಾಕು, ಇಲ್ಲಿ ರೆಡ್ಡು, ಎಲ್ಲ ಕಲರ್ ನಮ್ಮ ಹತ್ರ ಯಾವ್ಯಾವ ಕಲರ್ ಇತ್ತೋ, ಇಲ್ಲಿ ಬ್ರೌನಾ ಬ್ರೌನ್ ಆಗಿದೆ, ಇಲ್ಲಿ ವೈಟು, ಎಲ್ಲ ಕಲರ್ ಆಗಿದೆ. ಇದು ಇನ್ನೂ ಬಂದಿಲ್ಲ ಅನ್ಸುತ್ತೆ, ಇಷ್ಟು ಪೂರ್ತಿ ಆಗಿದೆ. ಇವಾಗ ನಾವು ಏನು ಮಾಡೋಣ ಅಂದರೆ, ಇದು ಒಂದು ಸ್ವಲ್ಪ ಚೆನ್ನಾಗಿರೋದು ವುಡ್ ಫಿನಿಶ್ ಎಲ್ಲ ಕೊಡ್ಬೇಕು ಇದಕ್ಕೆ. ಅದಕ್ಕೆ ಸೈಡಲ್ಲೆಲ್ಲ ಒಂದು ವುಡ್ ಫಿನಿಶ್ ಬಿಲ್ಡ್ ಮಾಡೋಣ. ಗೈಸ್ ಇಷ್ಟೊತ್ತಾಯ್ತು ಕಂಪ್ಲೀಟ್ ಮಾಡೋಕ್ಕೆ, ನೋಡ್ತಾ ಇದ್ದೀರಾ ಎಲ್ಲ ಉದ್ದು ಒಂಥರ ಫಿನಿಷಿಂಗ್ ಕೊಟ್ಟು ಸಕಲಾಗಿ ಮಾಡಿದ್ದೀನಿ. ಇಲ್ಲಿ ಒಂದು ಡಾರ್ಕ್ ವುಡ್ ಹಾಕಿ ಈ ಥರ ನಂದು ಓನ್ ಕ್ರಿಯೇಷನ್ ಮಾಡಿ ನೋಡಿ ಈ ಥರ ಮಾಡಿದ್ದೀನಿ. ಸುತ್ತ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಈ ಥರ ಇದೆ. ಮತ್ತು ಕೆಳಗಡೆನೂ ರೆಡಿ ಮಾಡಿದ್ದೀನಿ ನೋಡಿ, ಇದೆಲ್ಲ ವುಡ್ ಫಿನಿಷಿಂಗ್ ವುಡ್ ಹಾಕಿದ್ದೀನಿ. ಓಕೆನಾ, ಇದಿಷ್ಟು ವುಡ್ಡು ವುಡ್ ಹಾಕಿ ಈ ಥರ ರೆಡಿ ಮಾಡಿದ್ದೀನಿ ಸದ್ಯಕ್ಕೆ. ಓಕೆನಾ, ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನೀವು ನಮ್ಮ ಮುಂದಿನ ವಿಡಿಯೋಗೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ, ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.